ಚೆನ್ನಾಗಿದೆ ಸರ್, ಮೂವಿ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್, ಅದ್ಭುತವಾಗಿದೆ. ಸ್ಟೋರಿ ಬಂದ್ಬಿಟ್ಟು ತುಂಬಾ ಡೀಸೆಂಟ್ ಆಗಿದೆ ಪಿಕ್ಚರ್. ಎಲ್ಲರೂ ಬಂದು ಪಿಕ್ಚರ್ ನೋಡಿ ದಯವಿಟ್ಟು. ತುಂಬಾ ಲವ್ ಸ್ಟೋರಿ ತರ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಪಿಕ್ಚರ್ ನೋಡಿ ಸರ್. ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಒಳ್ಳೆ ಲವ್ ಸ್ಟೋರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು ಬಂದು. ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಫಿಲ್ಮ್ ಚೆನ್ನಾಗಿದೆ, ಡಿಫ್ರೆಂಟ್ ಸಾರ್ಟ್ ಆಫ್ ಲವ್ ಸ್ಟೋರಿ, ಇದುವರೆಗೂ ನಾವು ನೋಡಿಲ್ಲದೆ ಇರುವಂಥದ್ದು. ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಪ್ತ ಸಾಗರ ನಾಚ. ಸೊ ವೇಟಿಂಗ್ ಫಾರ್ ಪಾರ್ಟ್ ಟು ಆ್ಯಕ್ಚುಲಿ. ಸೊ ಆಫ್ಟರ್ 10 ಇಯರ್ಸ್ ಹೌ ದ ಲೈಫ್ ಚೇಂಜಸ್. ಸೊ ಲೈಫಲ್ಲಿ ಏನೂ ಪರ್ಮನೆಂಟ್ ಅಲ್ಲ, ಸೊ ಹೌ ದ ಲೈಫ್ ಚೇಂಜಸ್. ದೇ ಆಲ್ರೆಡಿ ಪುಟ್ ಅ ಟೀಸರ್, ಬಟ್ ಐ ಆಮ್ ವೇಟಿಂಗ್ ಫಾರ್ ಪಾರ್ಟ್ ಟು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ತುಂಬ ಟ್ವಿಸ್ಟ್ ಎಲ್ಲ ಇತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಚೆನ್ನಾಗಿದೆ. ಇದು ಒಂದು ಡಿಫ್ರೆಂಟ್ ಸ್ಟೈಲ್ ಮಾಡಿದ್ದಾರೆ. ಈ ಯುರೋಪಿಯನ್ ಮೂವೀಸ್ ನೋಡ್ತೀವಲ್ಲ, ಆ ಥರ ಮ್ಯೂಸಿಕ್ಕು ಮತ್ತು ಫಿಲ್ಮಿಂಗು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗಿದೆ. ತುಂಬ ಚೆನ್ನಾಗಿದೆ, ಲೈಕ್ ಕಂಪ್ಲೀಟ್ಲಿ ಫಿಲ್ ವಿತ್ ಎಮೋಷನ್ಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ಕಂಪೋಸಿಷನ್ ಮಾತ್ರ ಸಕ್ಕದಾಗಿದೆ. ಯಾ ಕಂಪ್ಲೀಟ್ ಲವ್ ಸ್ಟೋರಿ ಆ್ಯಂಡ್ ಡೀಪ್ ಎಮೋಷನ್ಸ್ ಇದೆ. ತುಂಬ ಒಳ್ಳೆ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಯಾ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗಿದೆ. ವೇಟಿಂಗ್ ಫಾರ್ ಪಾರ್ಟ್ ಚೆನ್ನಾಗಿದೆ ಬ್ರೋ, ಒಂಥರ ಡಿವೈನ್ ಲೈಫ್ ಸ್ಟೋರಿ, ಒಳ್ಳೆ ಪ್ರೀತಿಗೆ ಒಂಥರ ಬೆಲೆ, ಒಂಥರ ಚೆನ್ನಾಗಿದೆ ಲವ್ ಸ್ಟೋರಿ. ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಕ್ರಿಮಿನಲ್ ಮಾಡಿ ಜೈಲಿಗೆ ಹೋದರೆ ಏನೆಲ್ಲ ಅನಾಹುತ ಆಗುತ್ತದಂತ ಈ ಫಿಲ್ಮ್ ನೋಡಿ ಕಲಿಬಿ. ತುಂಬ ಚೆನ್ನಾಗಿದೆ, ಸೂಪರ್. ಮಳೆ ಅದು ಭಾರಿ ಖುಷಿ, ನನಗೆ ತುಂಬ ಖುಷಿ. ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ಅದ್ವೈತ ಗುರುಮೂರ್ತಿ, ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾದ ಕ್ಯಾಮ್ರಾಮ್ಯಾನ್, ಸಿನಿಮಾಟೋಗ್ರಾಫರ್. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟರ ಮಟ್ಟಿಗೆ ನಿಮ್ಮೆಲ್ಲರ ಮನಸ್ಸು ಮುಟ್ಟಿದೆ ಅನ್ನೋದು ನಮಗೆ ತುಂಬ ದೊಡ್ಡ ಇದು, ದೊಡ್ಡ ಪ್ರಶಸ್ತಿ ಬಂದಂಗೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ ಸಿನಿಮಾನ ಹೆಚ್ಚಾಗಿ ನೋಡಿ, ಎಷ್ಟು ಇಷ್ಟ ಆಗಿದೆ, ನಿಮ್ಗೇನು ಇಷ್ಟ ಆಗಿಲ್ಲ ಎಲ್ಲವೂ ಹಂಚ್ಕೊಳ್ಳಿ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈಗಷ್ಟೇ ಸಪ್ತ ಸಾಗರದಾಚೆ ಎಲ್ಲೋ ಅಂತ ಒಂದು ಸಿನಿಮಾ ನೋಡ್ಕೊ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಟ್ರೂಲಿ ಎಮೋಷ್ನಲ್ ಸಿನಿಮಾ. ನಾನು ಇದೇ ಸಿಂಬಲ್ ಇಟ್ಕೊಂಡು ಹೊರಗಡೆ ಬಂದೆ. ಕಾರಣ ಏನಂತಂದರೆ, ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಪ್ರತಿಯೊಬ್ಬರೂ ಸಹ ಈ ಒಂದು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ಯಾಕಂತಂದರೆ ಐ ಗಾಟ್ ಎಮೋಷ್ನಲಿ ಕನೆಕ್ಟೆಡ್ ಟು ದ ಸಿನಿಮಾ. ನೋಡಿ, ಬ್ಲೂ ಡ್ರೆಸ್ ಹಾಕೋ ಬಂದಿದ್ದೀನಿ. ಬ್ಲೂ ಅಂತಂದರೆ ಸಪ್ತ ಸಾಗರದ ಆಚೆ. ಆ ಒಂದು ಎಮೋಷನ್ ಸಿಕ್ಕಾಪಟ್ಟೆ ಈ ಸಿನಿಮಾದಲ್ಲಿ ಕನೆಕ್ಟ್ ಆಗುತ್ತೆ. ನನಗೆ ಆನಂದ ಬಾಷ್ಪ ಅನ್ನೋ ಥರ ಕಣ್ಣೀರೇ ಬಂದುಬಿಡ್ತೀವಿ ಸಿನಿಮಾ ನೋಡಬೇಕಾದ್ರೆ. ದಯವಿಟ್ಟು ನಾನು ಒಂದು ವಿಚಾರ ಕೊನೆಯಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಿನ್ನೆ ಪ್ರಗತಿಯವರು ಹತ್ರು ಏನಕ್ಕೆ ಅಂತ ನೋಡಿದಾಗ ಇದರಲ್ಲಿ ಆ ಥರದ ಒಂದು ಎಮೋಷನ್ ಇದೆ. ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ ಸಿನಿಮಾ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿಯಾಗತ್ತೆ, ತುಂಬ ಶ್ರಮಪಟ್ಟು ತುಂಬ ಪ್ರೀತಿಯಿಂದ ಎಲ್ಲರೂ ಸಿನಿಮಾ ಮಾಡಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಥರ ರೆಸ್ಪಾನ್ಸ್ ಕೇಳಿ. ಸೊ ಥ್ಯಾಂಕ್ ಯು ಚಿತ್ರಮಂದಿರದಲ್ಲಿ ಆದಷ್ಟು ಬೇಗ ಹೋಗಿ ಚಿತ್ರ ನೋಡಿ ಅಷ್ಟೇ. ಥ್ಯಾಂಕ್ ಯು.